ಬಿಜೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಹೌದು ಹೌದು. ಸೊ ಏನಾದ್ರೆ ಸಾಮಾಜಿಕವಾಗಿ ಎಲ್ಲಾ ನ್ಯಾಯ ಸಾಮಾಜಿಕ ನ್ಯಾಯವೂ ಇರಬೇಕು. ಹೌದಾನೆ? ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡ್ತಕ್ಕಂಥ ನ್ಯಾಯ ಕೋಲಾರ ಜಿಲ್ಲೆದಲ್ಲಿ ನಡೀತಾ ಇದೆ. ನೆನ್ನೆ ಫೋನ್ ಮಾಡಿ ಗಲಾಟೆ ಮಾಡಿದ್ರೆ ನೆನ್ನೆ ಕೊಟ್ಟಿದ್ದಾರೆ. ನಾವು ವರ್ಷಕ್ಕೊಂದು ಮಾಡ್ತಕ್ಕಂಥ ಹಬ್ಬಕ್ಕೆ ನಮಗೆ ಪರ್ಮಿಷನ್ ಇಲ್ಲ ಅಂತಂದ್ರೆ ನಾವು ಇನ್ನೇಗ್ ಮಾಡ್ಬೇಕಿನ್ನ? ವಾಟ್ಸ್ ಗೈಡ್ ಲೈನ್ ಗೊತ್ತಿಲ್ಲ. ವೈಲೆನ್ಸ್ ಕ್ರಿಯೇಟ್ ಆಗುತ್ತೆ. ಎಲ್ಲಿ ವೈಲೆನ್ಸ್ ಕ್ರಿಯೇಟ್ ಆಗಿದೆ? ಏನು ಕೋಲಾರ ಜಿಲ್ಲೆಗೂ ವೈಲೆನ್ಸ್ ಕ್ರಿಯೇಟ್ ಆಗಿದೆ, ಗಲಾಟೆಗಳಾಗುತ್ತೆ ಇವತ್ತವರೆಗೂ. ಯಾರು ತೋರಿಸಿ ಯಾಕಿಲ್ಲ? ನಾರ್ತ್ ಕರ್ನಾಟಕ ಹುಬ್ಳಿ ಆ ಕಡೆ ಯಾಕಿಲ್ಲ? ಎಲ್ಲ ಕಡೆ ಕೊಟ್ಟಿದ್ದೆ. ನನ್ನ ಕೋಲಾರ ಜಿಲ್ಲೆ ಏನು ಅನ್ಯಾಯ ಮಾಡಿದ್ರು? ವರ್ಷಕ್ಕೆ ಯುವಕರು ಒಂದು ಹಬ್ಬಕ್ಕೆ ಅದು ಕೊಟ್ಟಿಲ್ಲ ಅಂತಂದ್ರೆ ಅದೇ ಅರ್ಥ ಏನು? ನಿಮಗೆ ಗೈಡ್ ಲೈನ್ಸ್ ಫಿಕ್ಸ್ ಮಾಡಿ, ಇಷ್ಟಿಂದ ಇಷ್ಟು ಟೈಮಿಗೆ ಮಾಡ್ತೀವಿ ಈ ಕಡೆ ಅಂತ ಮಾಡಿ. ಅದನ್ನ ಮೀರಿದ್ರೆ ನೀವು ಕೊಡಬೇಡಿ. ಎಲ್ಲ ಕಡೆ ಡಿಜೆ ನಿಲ್ಸಿತ್ತು ಅಂದ್ಬಿಟ್ರೆ ಅದ್ ನಾವೆಲ್ಲ ಹೋಗ್ಬೇಕಾರ್ಥ ಆಗ್ತಾರೆ. ನೀವಿರೋದು ಡಿಪಾರ್ಟ್ಮೆಂಟ್ ಸರಿಪಡಿಸಾಗ್ತಾನೆ ನೀವಿರೋದು? ನೀವು ಏಕಾಏಕಿ ನಿಲ್ಸ್ಬಿಟ್ರೆ ನಮ್ಗೆ ಅರ್ಥ ಆಗ. ಹಂಗೆ ಏಕಾಏಕಿ ನಿಲ್ಸಿ ಎಲ್ಲ ಕಮ್ಯುನಿಟಿ ನಿಲ್ಸಂಗಾರ ಸಾಮಾಜಿಕವಾಗಿ ಎಲ್ರಿಗೂ ನಿಲ್ಸಿ, ಇನ್ನೊಬ್ರಿಗೆ ಒಂದು ನ್ಯಾಯ ಇರುವ ನ್ಯಾಯ ಕೊಡ್ತಕ್ಕಂತ ಇದು ಬೇಡ ಅಂತ ನನ್ನ ಅನಿಸಿಕೆ. ನನ್ನ ಕೋಲಾರ ಜಿಲ್ಲೆ ನನ್ನ ಆರೋಪ ಇದು. ಯಾಕಂದ್ರೆ ಸಾಕಷ್ಟು ಜನ ಯುವಕರು ಪಾಪ ಏನೋ ಒಂದು ಆಸೆ ಪಟ್ಟುಕೊಂಡು ಮಾಡ್ತಾರೆ, ವರ್ಷಕ್ಕೆ ಒಂದ್ಸಲ ಮಾಡ್ತಾರೆ. ಅದಾಡ್ಬೇಡಿ, ಇದಾಡ್ಬೇಡಿ, ತಮಟೆ ಮಾಡಬೇಡಿ ಅಂತಂದ್ರೆ ಇನ್ನೇನ್ ಮಾಡ್ಬೇಕು ಹೇಳಿ? ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಇವತ್ತೇ ಹೊಸದಾಗ ಬಂದಿಲ್ವಲ್ಲ ಇದು? ಗಣೇಶನ ವಿಸರ್ಜನೆ ಪರಂಪರೆಯಿಂದ ಬಂದಿದೆ. ಇವತ್ತೇನ್ ಬಂದಿದ್ಯಾ? ನಿಮಗೆ ವೈಲೆನ್ಸ್ ಕ್ರಿಯೇಟ್ ಆಗಿದ್ರೆ ಗೈಡೆನ್ಸ್ ಫಿಕ್ಸ್ ಮಾಡಿ, ನಿಮ್ಗೊಂದು ಟೈಮ್ ಫಿಕ್ಸ್ ಮಾಡಿ, ಅದ ಪ್ರಕಾರ ಮಾಡ್ಲಿ. ಅದ್ ಬಿಟ್ಟು ಡಿಜೆನೇ ಹಾಕಂಗಿಲ್ಲ, ಅದ ಹಾಕಂಗಿಲ್ಲ ಅಂತಂದ್ರೆ ಇವತ್ತಿನ ಜನ ಯುವ ಜನಾಂಗ ಎಲ್ಲಿ ಹೋಗ್ಬೇಕು? ಇದು ನಮ್ಮ ಪರಂಪರೆ ಹಬ್ಬನ ನಾವು ಕೇಳ್ತೀವಿ, ನಮ್ಮ ಅಕ್ಕನ ನಾವು ಕೇಳ್ತಿದ್ವು ಅಷ್ಟೇ, ಅದು ಬೇರೆ ಇನ್ನೇನಿಲ್ಲ.